ಉಪಚುನಾವಣೆಯಲ್ಲೂ ಹರಿತಿದೆಯಾ ಹಣದ ಹೊಳೆ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಹುಬ್ಬಳ್ಳಿಯಲ್ಲಿ 42 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕುಂದಗೋಳ ಮತ್ತು ಚಿಂಚೋಳಿ ಎರಡೂ ಕ್ಷೇತ್ರಗಳ ಉಪಚುನಾವಣೆ ಇದೆ 19 ತಾರೀಕು. ಹಾಗಾಗಿ ಅಲ್ಲೆಲ್ಲ ಕಡೆ ಹಣವನ್ನು ಹಂಚಲಾಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ತಪಾಸಣೆಗಳನ್ನು ತೀವ್ರವಾಗಿ ಮಾಡಲಾಗ್ತಾ ಇತ್ತು. ಹುಬ್ಬಳ್ಳಿ ಬರಿಯ ಚೆಕ್ಪೋಸ್ಟ್ನಲ್ಲಿ 42 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಆದರೆ ಅದು ಯಾರದ್ದು, ಎಲ್ಲಿಗೆ ಕೊಂಡೊಯ್ಯಲಾಗ್ತಾ ಇತ್ತು, ಚುನಾವಣೆಯಲ್ಲಿ ಅದನ್ನು ಎಲ್ಲಿಗೆ ಯಾವ ಪಕ್ಷದ ಪರ ಹಂಚೋದಕ್ಕೆ ಹೋಗ್ತಾ ಇತ್ತು, ಅದೆಲ್ಲ ಮಾಹಿತಿ ಇನ್ನಷ್ಟೇ ತಿಳಿಬೇಕಾಗಿದೆ. ಆದರೆ ಪೊಲೀಸರು ಮಾತ್ರ 42 ಲಕ್ಷ ರೂಪಾಯಿಯನ್ನು ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಉಪಚುನಾವಣೆಯಲ್ಲೂ ಕೂಡ ಹಣವೇ ಪ್ರಮುಖ ಸಾಧನವಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನವೀನ್ ಅವರಿಂದ. ನವೀನ್, ಈ ಹಣ ಈಗ ಸಿಕ್ಕಿರತಕ್ಕಂಥ ಹಣ ಯಾರದ್ದು, ಎಲ್ಲಿಗೆ ಕೊಂಡೊಯ್ಯಲಾಗ್ತಾ ಇತ್ತು, ಯಾವ ಪಕ್ಷಕ್ಕೆ ಸೇರಿದ್ದು ಅಂತ ಏನಾದರೂ ಮಾಹಿತಿ ಗೊತ್ತಾಗಿದೆಯಾ? ಅರವಿಂದ್, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂತಂದ್ರೆ 42 ಲಕ್ಷವನ್ನ ಸೀಸ್ ಮಾಡಿರುವಂತದ್ದು ಏನು ಅಗಡಿ ಹುಬ್ಬಳ್ಳಿಯ ಅಗಡಿ ಕ್ರಾಸ್ ನಲ್ಲಿ ಇರ್ತಕ್ಕಂಥ ಚೆಕ್ ಪೋಸ್ಟ್ ನಲ್ಲಿ ಏನೊಂದು ಹಣ ದಾಖಲೆ ಇಲ್ಲದೆ ಹಣವನ್ನ ಸಾಗಾಟ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವ್ರ ಹಣವನ್ನ ಸೀಸ್ ಮಾಡಿರುವಂತದ್ದು. ಅದು ಎಕ್ಸಿಸ್ ಬ್ಯಾಂಕ್ ಗೆ ಸೇರಿರ್ತಕ್ಕಂತಹ ಹಣ. ಆದ್ರೆ ಯಾರಿಗೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ನಂತರ 12 ಲಕ್ಷಕ್ಕೆ ದಾಖಲೆಯನ್ನ ಕೊಟ್ಟಿರುವಂತದ್ದು, ಒಟ್ಟು 30 ಲಕ್ಷ ಹಣವನ್ನ ಈಗಾಗಲೇ ಜಿಲ್ಲಾಡಳಿತ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಈಗಾಗಲೇ ಆ ಹಣವನ್ನ ಒಪ್ಪಿಸಿರುವಂತದ್ದು. ಆದ್ರೆ ದಾಖಲೆ ಕೊಡುವಲ್ಲಿ ಆ ಸಿಬ್ಬಂದಿಗಳು ವಿಫಲವಾದಂತಹ ಹಿನ್ನೆಲೆಯಲ್ಲಿ 30 ಲಕ್ಷ ಹಣವನ್ನ ಈಗಾಗಲೇ ಏನು ಸೀಸ್ ಮಾಡಿರುವಂತದ್ದು. ಆದ್ರೆ ಏನು ಎಕ್ಸಿಸ್ ಬ್ಯಾಂಕ್ ಗೆ ಸೇರಿದಂತಹ ಹಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಕ್ಸಿಸ್ ಬ್ಯಾಂಕಿನ ವ್ಯವಹಾರಗಳು ಸಾಕಷ್ಟು ದಾಖಲೆಗಳನ್ನ ಇಟ್ಕೊಂಡು ವ್ಯವಹಾರಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ದಾಖಲೆ ಇಲ್ಲದೆ ಬ್ಯಾಂಕ್ ಸಿಬ್ಬಂದಿ ಹೇಗೆ ಈ ಒಂದು ಹಣವನ್ನ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲೊಂದು ಯಕ್ಷ ಪ್ರಶ್ನೆಯಾಗಿ ಕಾಣ್ತಿರುವಂತದ್ದು. ಯಾಕಂತಂದ್ರೆ ಈ ಚುನಾವಣಾ ಹೊಸ್ತಿಲಲ್ಲಿ ನೀತಿ ಸಂಹಿತೆ ಇರೋದಂತ ಎಲ್ಲರಿಗೂ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳು ಕೂಡ ಏನೊಂದು ದಾಖಲೆಯನ್ನ ಇಟ್ಕೊಂಡು ಹಣವನ್ನ ಸಾಗಾಟ ಮಾಡಬೇಕಾಗತ್ತೆ. ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಹೇಗೆ ವಿಥೌಟ್ ಯಾವುದೇ ರೀತಿಯ ದಾಖಲೆ ಇಲ್ಲದೆ ಸಾಗಾಟ ಹೇಗೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಕೊಡಕ್ ಇದು ಇತ್ತ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆಯನ್ನ ಮಾಡಿ ಆ ಹಣಕ್ಕೆ ಸರಿಯಾದ ದಾಖಲೆಗಳನ್ನ ಕೊಟ್ಟ ನಂತರವಷ್ಟೇ ಆ ಹಣವನ್ನ ಬಿಡುಗಡೆ ಮಾಡೋದಾಗಿ ಚುನಾವಣಾ ಅಧಿಕಾರಿಗಳು ಹೇಳ್ತಿರುವಂತದ್ದು. ತಮ್ಮೆಲ್ಲ ಮಾಹಿತಿಗಾಗಿ ನವೀನ್ ಧನ್ಯವಾದ.